ಬೆಳಗಾವಿ ಜಿಲ್ಲೆಯ ರಾಜಕೀಯಕ್ಕೂ ಜಾರಕಿಹೊಳಿ ಮನೆತನಕ್ಕೂ ಅವಿಭಾಜ್ಯ ನಂಟು. ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಜಾರಕಿಹೊಳಿ ಮನೆತರದ ಯಾರಾದರೂ ಒಬ್ಬ ಸದಸ್ಯರು ಅಧಿಕಾರದ ಕೇಂದ್ರ ಬಿಂದುವಾಗಿರುತ್ತಾರೆ. ಹಾಗಿದೆ ಈ ಮನೆತನದ ರಾಜಕೀಯ. ಈ ಮನೆತನದ ರಾಜಕೀಯಕ್ಕೆ ಸುದೀರ್ಘ ಇತಿಹಾಸವೇನೂ ಇಲ್ಲ. ತಂದೆ ಲಕ್ಷ್ಮಣರಾವ್ ಜಾರಕಿಹೊಳಿಯವರು ಅಡವಿಯಿಂದ ಕಟ್ಟಿಗೆಗಳನ್ನು ತಂದು ಜೀವನ ಸಾಗಿಸುತ್ತಿದ್ದವರು ಎಂದು ಈಗಲೂ ಇಲ್ಲಿನ ಜನರು ಹೇಳುತ್ತಾರೆ. ಐವರು ಸೋದರರಲ್ಲಿ ಹಿರಿಯಣ್ಣ ರಮೇಶ್ ಜಾರಕಿಹೊಳಿ ಗೋಕಾಕ ಕ್ಷೇತ್ರದಲ್ಲಿ, ಬಾಲಚಂದ್ರ ಜಾರಕಿಹೊಳಿ ಅರಭಾವಿ ಕ್ಷೇತ್ರದಲ್ಲಿ ಮತ್ತು ಸತೀಶ್ ಜಾರಕಿಹೊಳಿ ಯಮಕನ ಮರಡಿ ಕ್ಷೇತ್ರದಲ್ಲಿ ರಾಜಕೀಯ ಹಿಡಿತ ಹೊಂದಿದ್ದು ಸತತವಾಗಿ ಶಾಸಕರಾಗಿ ಆಯ್ಕೆಯಾಗುತ್ತಿದ್ದಾರೆ. ಮೂವರು ರಾಜ್ಯದಲ್ಲಿ ವಿವಿಧ ಪಕ್ಷಗಳ ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಈ ಕುಟುಂಬಕ್ಕೆ ಒಂದು ಸಚಿವ ಸ್ಥಾನ ಗ್ಯಾರಂಟಿ. ಈಗ ಸಿಡಿ ಹಗರಣದಲ್ಲಿ ನೈತಿಕ ಹೊಣೆ ಹೊತ್ತು ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟ ಬಳಿಕ ಈ ಸ್ಥಾನ ಖಾಲಿ ಬಿದ್ದಿದೆ. ಉಪಚುನಾವಣೆ ಮುಗಿದ ಬಳಿಕ ಮತ್ತೆ ಸ್ಥಾನ ತುಂಬುವ ಸುದ್ದಿ ಕೇಳಿಬರುತ್ತಿದೆ. ಕಿರಿಯ ಸಹೋದರರಾದ ಭೀಮಶಿ ಮತ್ತು ಲಖನ್ ಜಾರಕಿಹೊಳಿ ಅವರು ಹಿಂದೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದರು. ಆದರೆ ಅವರು ತಮ್ಮ ಹಿರಿಯಣ್ಣ ರಮೇಶ್ ಅವರ ವಿರುದ್ಧವೇ ಸ್ಪರ್ಧಿಸಿ ಸೋತಿದ್ದು ಕುತೂಹಲಕರ. ಯಮಕನ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಈಗ ಕಾಂಗ್ರೆಸ್ನಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಭ್ಯರ್ಥಿ. ಕುಟುಂಬ ರಾಜಕಾರಣಕ್ಕೆ ಇವರೇ ಮಾಸ್ಟರ್ ಮೈಂಡ್ ಎನ್ನುವವರು ಇದ್ದಾರೆ. ಇವರು ಈ ಚುನಾವಣೆಯಲ್ಲಿ ಗೆದ್ದರೆ ಕುಟುಂಬ ರಾಜಕಾರಣ ಬೆಂಗಳೂರಿಂದ ದೆಹಲಿಯವರೆಗೂ ವಿಸ್ತರಿಸಲಿದೆ. ಈ ಸಹೋದರರಲ್ಲಿ ಎರಡನೆಯವರಾದ ಸತೀಶ್ ಸ್ವಲ್ಪ ಭಿನ್ನರೂ ಹೌದು. ಅಮಾವಾಸ್ಯೆಯ ದಿನ ನಾಮಪತ್ರ ಸಲ್ಲಿಸುವುದು, ಗ್ರಹಣ ಕಾಲದಲ್ಲಿ ಸ್ಮಶಾನದಲ್ಲಿ ಭೋಜನ, ಮಾನವ ಬಂಧುತ್ವ ವೇದಿಕೆ ಸ್ಥಾಪನೆ, ಹೀಗೆ ಹಲವು ಬಾರಿ ಇವರು ಸುದ್ದಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಮಕ್ಕಳ ಹೆಸರು ರಾಹುಲ್ ಮತ್ತು ಪ್ರಿಯಾಂಕಾ. ಆದರೆ ಈ ನಾಮಕರಣಕ್ಕೂ ಇಂದಿರಾ ಗಾಂಧಿ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುತ್ತಾರೆ. ಇಬ್ಬರು ಸುಶಿಕ್ಷಿತ ಮಕ್ಕಳನ್ನು ರಾಜಕೀಯಕ್ಕೆ ತರಬೇತಿಗೊಳಿಸುವ ಕೆಲಸ ಕೂಡ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಮೂಲಕ ರಾಜಕೀಯ ಆರಂಭಿಸಿದ್ದ ಸತೀಶ್ ಜೆಡಿಎಸ್ನಿಂದ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಗೆದ್ದು ವಿಧಾನ ಪರಿಷತ್ ಪ್ರವೇಶಿಸಿದರು. ಬಳಿಕ ಯಮಕನ ಮರಡಿ ಎಸ್ಟಿ ಮೀಸಲು ಕ್ಷೇತ್ರದಿಂದ ಶಾಸಕರಾದರು. ಸಿದ್ದರಾಮಯ್ಯ ಆಪ್ತರಾಗಿ ಸಿದ್ದು ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಹಲವು ಸಚಿವ ಖಾತೆಗಳನ್ನು ನಿರ್ವಹಿಸಿದ್ದಾರೆ. ಕಾಂಗ್ರೆಸ್ನ ಕಟ್ಟಾಳು, ಕೆಪಿಸಿಸಿ ಕಾರ್ಯಾಧ್ಯಕ್ಷರೂ ಹೌದು. ರಮೇಶ್ ಜಾರಕಿಹೊಳಿ 1999ರಿಂದಲೂ ಗೋಕಾಕದಲ್ಲಿ ಶಾಸಕರು. ಕ್ಷೇತ್ರದಲ್ಲಿ ಇವರ ಹಿಡಿತ ಎಷ್ಟಿದೆ ಅಂದರೆ 2019ರಲ್ಲಿ ನಡೆದ ಉಪಚುನಾವಣೆಯಲ್ಲೂ ಕೂಡ ಇವರು ಗೆದ್ದಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ತಮ್ಮದೇ ಆದ ಪ್ರಾಬಲ್ಯ ಹೊಂದಿದ್ದಾರೆ. ಸಂಪುಟಕ್ಕೆ ರಾಜೀನಾಮೆ ನೀಡಿದ ಬಳಿಕವೂ ಈ ಪ್ರಾಬಲ್ಯ ಮುಂದುವರೆದಿದೆ. ಮಗ ಅಮರನಾಥ್ ಜಾರಕಿಹೊಳಿ ಬೆಮುಲ್ ಮತ್ತು ಕೆಎಂಎಫ್ ನಿರ್ದೇಶಕರು. ಇನ್ನೊಬ್ಬ ಪುತ್ರ ಸಂತೋಷ್ ಜಾರಕಿಹೊಳಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನೇತೃತ್ವ ವಹಿಸಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ 2004ರಿಂದಲೂ ಅರಭಾವಿ ಕ್ಷೇತ್ರದ ಶಾಸಕ. ಈಗ ಕೆಎಂಎಫ್ ಮೇಲೆ ಬಿಗಿ ಹಿಡಿತ. ಸೋದರರ ಪೈಕಿ ಇವರು ಮಾತ್ರ ಅವಿವಾಹಿತ. ಈ ಸಲದ ಲೋಕಸಭಾ ಉಪಚುನಾವಣೆಯಲ್ಲಿ ಸೋದರ ಸತೀಶ್ ವಿರುದ್ಧ ಪ್ರಚಾರಕ್ಕೆ ತಡವಾಗಿ ಧುಮುಕಿದ್ದಾರೆ. ಲಖನ್ ಜಾರಕಿಹೊಳಿ ಮಯೂರ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ. ಕಾಂಗ್ರೆಸ್ನಿಂದ ಎರಡು ಬಾರಿ ಸೋದರ ರಮೇಶ್ ವಿರುದ್ಧ ಸ್ಪರ್ಧಿಸಿ ಸೋತಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿದ್ದರೂ ಬಿಜೆಪಿ ಅಭ್ಯರ್ಥಿಯ ಪರ ಕೆಲಸ ಮಾಡುತ್ತಿದ್ದಾರೆ. ಭೀಮಶಿ ಜಾರಕಿಹೊಳಿ ಗೋಕಾಕದ ಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ. ಒಮ್ಮೆ ಗೋಕಾಕದಲ್ಲಿ ಅಣ್ಣ ರಮೇಶ್ ವಿರುದ್ಧ ಸ್ಪರ್ಧಿಸಿ ಸೋತಿದ್ದಾರೆ. ಈ ಭಾಗದ ಸಕ್ಕರೆ ಕಾರ್ಖಾನೆಗಳ ಮೇಲೆಯೂ ಈ ಸೋದರರಿಗೆ ನಿಯಂತ್ರಣವಿದೆ. ಸತೀಶ್ ಅವರ ಸತೀಶ್ ಶುಗರ್ಸ್, ಬೆಳಗಾವಿ ಶುಗರ್ಸ್, ರಮೇಶ್ ಅವರ ಗೋಕಾಕ್ ಶುಗರ್ಸ್, ಸೌಭಾಗ್ಯಲಕ್ಷ್ಮಿ ಶುಗರ್ಸ್, ಬಾಲಚಂದ್ರ ಹಿಡಿತದ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ, ಹೀಗೆ ಕುಟುಂಬದ ಸಕ್ಕರೆ ರಾಜಕೀಯವು ಹೆಸರುವಾಸಿ. ಗೋಕಾಕ್ ಟೆಕ್ಸ್ಟೈಲ್ ಮಿಲ್ಸ್ ಮೇಲೆಯೂ ಜಾರಕಿಹೊಳಿ ಕುಟುಂಬದ ನಿಯಂತ್ರಣವಿದೆ. ರಮೇಶ್ ಅವರ ಅಳಿಯ ಅಂಬಿರಾವ್ ಪಾಟೀಲ ಅಲ್ಲಿನ ಕಾರ್ಮಿಕ ಮುಖಂಡರೂ ಹೌದು. ಜಾರಕಿಹೊಳಿ ಕುಟುಂಬದ ರಾಜಕೀಯಕ್ಕೆ ಪಕ್ಷಭೇದವಿಲ್ಲ ಎನ್ನುವುದು ಜಗಜ್ಜಾಹೀರು. ಪಕ್ಷಕ್ಕಿಂತ ಅಧಿಕಾರ ಮುಖ್ಯ ಎನ್ನುವ ಈ ನಿಲುವು ಕ್ಷೇತ್ರದಾದ್ಯಂತ ಚರ್ಚೆಗೆ ಕವಳವಾಗಿದೆ. ಹಾಗಾಗಿಯೇ ಸತೀಶ್ ಜಾರಕಿಹೊಳಿ ಅವರ ಸ್ಪರ್ಧೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ.